ಈ ಬಿಜೆಪಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ನಾಯಕರು ತೊಡೆ ತಟ್ಟಿ ಮಾತನಾಡಿದ್ರು. ಅತೃಪ್ತರಲ್ಲ ಅವರು, ತೃಪ್ತರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ತೊಡೆ ತಟ್ಟಿ ಚಾಲೆಂಜ್ ಹಾಕಿದ್ರು ಸಿದ್ದರಾಮಯ್ಯ. ಆದ್ರೆ ಇವಾಗ ಏನಾಗಿದೆ ಪರಿಸ್ಥಿತಿ? ಈ ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ನವರು ಕೈ ಬಿಟ್ಕೊಟ್ಬಿಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಈಗ ಕ್ಯಾಂಡಿಡೇಟೇ ಇಲ್ಲ, ಕ್ಯಾಂಪೇನ್ ಕೂಡ ಆಗ್ತಾ ಇಲ್ಲ. ಅದು ಯಶವಂತಪುರ ಅಖಾಡದ ಕುರಿತು ಹೇಳ್ತಾ ಇರುವಂತದ್ದು. ಆ ಕುರಿತಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ, ನೋಡ್ಕೊಂಬರೋಣ. ಅತೃಪ್ತರಲ್ಲ ಅವರು, ತೃಪ್ತರು ಎಂದಿದ್ದ ಡಿ ಕೆ ಶಿ. ತೊಡೆ ತಟ್ಟಿ ಚಾಲೆಂಜ್ ಹಾಕಿದ್ದ ಸಿದ್ದರಾಮಯ್ಯ 15ರಲ್ಲಿ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದೇ ಗೆದ್ದರೆ 15 ಗೆದ್ರು ಕೂಡ ಆಶ್ಚರ್ಯ ಇಲ್ಲ. 15 ಕ್ಷೇತ್ರಗಳಲ್ಲಿ ನಾವು ಗೆದ್ರೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಗ್ತದೆ. ಯಶವಂತಪುರ ಅಖಾಡದಲ್ಲಿ ಕಾಂಗ್ರೆಸ್ ಫುಲ್ ಸೈಲೆಂಟ್. ಎಸ್, ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣರಾದ ಶಾಸಕರ ವಿರುದ್ಧ ಕಾಂಗ್ರೆಸ್ ಘಟಾನುಘಟಿ ನಾಯಕರು ತೊಡೆ ತಟ್ಟಿದ್ರು. ವಿಧಾನಸಭೆಯಲ್ಲಿ ಅವರ ವಿರುದ್ಧ ಹರಿಹಾಯ್ದು ಅವರಿಂದ ಬಿಜೆಪಿ ಪಕ್ಷ ಪತನವಾಗುತ್ತೆ ಅಂತ ಹೇಳಿದ್ರು. ಉಪಚುನಾವಣೆ ಬಂದಾಗ ನಮ್ಮ ಬಲ ಏನು ಅಂತ ತೋರಿಸ್ತೀವಿ ಅಂತ ಹೇಳಿಕೊಂಡು ಕತ್ತಿಮಸ್ತಿದ್ರು. ಆದರೆ ಇಷ್ಟೆಲ್ಲ ಬೊಬ್ಬೆ ಹೊಡೆದವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುದ್ದಿ ಇಲ್ಲದೆ ಸೈಲೆಂಟ್ ಆಗಿ ಕೂತಿದ್ದಾರೆ. ನಾಮಿನೇಷನ್ ಸಲ್ಲಿಸಿದ ಬಳಿಕ ಫಸ್ಟ್ ಡೇ ಫುಲ್ ಜೋಶ್ನಲ್ಲಿ ಅಭ್ಯರ್ಥಿಗಳು ಪ್ರಚಾರ ಮಾಡೋದು ಕಾಮನ್. ಆದರೆ ಕೈ ಅಭ್ಯರ್ಥಿ ಮಾತ್ರ ಮೊದಲ ದಿನವೇ ಸೈಲೆಂಟ್ ಆಗಿ ಸೈಡ್ಗೆ ಸರಿದಿದ್ದಾರೆ. ಅತ್ತ ಸೋಮಶೇಖರ್ ಅಬ್ಬರದ ಪ್ರಚಾರದಲ್ಲಿದ್ರು, ಕೈ ಅಭ್ಯರ್ಥಿ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಬಗ್ಗೆ ವ್ಯಂಗ್ಯವಾಡಿದ ಎಸ್ಟಿ ಸೋಮಶೇಖರ್, ಬಿಲ್ಡರ್ನ ತಂದು ಎಲೆಕ್ಷನ್ ನಿಲ್ಲಿಸಿದ್ದಾರೆ, ಅವರಿಗೆ ಕ್ಷೇತ್ರದ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇವ್ರು ಹೆಂಗೆ ಅಂತಂದ್ರೆ, ಇವ್ರ ಅಪೋಸಿಟ್ನವರು JDS ನವರು ಈಗ ಸೋತ್ರೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ 5 ವರ್ಷಕ್ಕೆ ಬರ್ತಾರ ಅವರು. ನಮ್ದು ಹಂಗಲ್ಲ, ಜನಸಂಪರ್ಕ ಯಾವಾಗ್ಲೂ ಇದ್ದೇ ಇರ್ತದೆ. ಆಮೇಲೆ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿನೇ ಸಿಕ್ಲಿಲ್ಲ, ಯಾರೋ ಒಬ್ಬ ಇವನ್ನ ಡೆವಲಪರ್ನ ತಂದು ಇವಾಗ ಹಾಕಿದ್ದಾರೆ. ಅವನು ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿದೆ, ಎಷ್ಟು ಬೂತ್ ಇದೆ, ಯಾವ ಏರಿಯಾ ಇದೆ, ಅದು ಬೌಂಡ್ರಿ ಅನ್ನೋದ್ಗೇನೆ ಅವ್ನು ಇನ್ನೂ 1 ವರ್ಷ ಬೇಕು. ವಿಶ್ವಾಸ ಇದೆ, 100ಕ್ಕೆ 100 ಗೆಲ್ತೀನಿ ಇಲ್ಲಿ ಅಂತಕ್ಕಂಥದ್ದು. ಹೇಗಾದ್ರೂ ಮಾಡಿ ಬಿಜೆಪಿಯವರನ್ನ ಸೋಲಿಸಬೇಕು ಅಂತ ಕಾಂಗ್ರೆಸ್ನವರು JDSನೊಂದಿಗೆ ಗುಪ್ತ್ ಗುಪ್ತ್ ಮಾತುಕತೆ ಮಾಡಿಕೊಂಡು ಬೇಕು ಅಂತಾನೆ ನಾಗರಾಜ್ ಅವರಿಗೆ ಸೀಟ್ ನೀಡಿದೆ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಹರಿದಾಡ್ತಿದೆ. ಒಟ್ಟಿನಲ್ಲಿ ತೊಡೆ ತಟ್ಟಿ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂತ ಪಣ ತೊಟ್ಟಿದವರಿಗೆ ಮತದಾರ ಪ್ರಭುಗಳು ಹೇಗೆ ಉತ್ತರಿಸ್ತಾರೋ ಅನ್ನೋದಕ್ಕೆ ಫಲಿತಾಂಶದವರೆಗೆ ಕಾಯಲೇಬೇಕು. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.